ಬೇಕ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ ಚರ್ಚೆಗೂ ಭಾಗ ಬರ್ತಾ ಇದ್ದೀವಿ ಅಶ್ವಿನ ಗೌಡ್ರೆ ಒಂದು ಕಡೆ ಲೋಕಸಭೆಯಲ್ಲಿ ಮೋದಿಯವರು ಮಾತಾಡಿದ್ರು ರಾಜ್ಯಸಭೆಯಲ್ಲಿ ನೀಟ್ ಎಕ್ಸಾಮ್ನ ಪ್ರಶ್ನೆ ಬಂದಾಗ ಗೌರ್ಮೆಂಟನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ದೇವೇಗೌಡರು ಎದ್ನಿಂತ ರೀತಿ ಮಾತಾಡಿದ ರೀತಿ ಅಲ್ಲಿಗೆ ರಾಜ್ಯಸಭೆಯಲ್ಲಿ ಒಂದು ಹಿರಿಯ ಬಲ ಇದೆ ಬಿ ಜೆ ಪಿಗೆ ಸರ್ ನಾವು ನಿನ್ನೆ ಚರ್ಚೆ ಮತ್ತು ಇವತ್ತಿನ ಇದನ್ನು ನಾವು ಲೋಕಸಭೆ ಕಲಾಪಗಳನ್ನ ನೋಡಬೇಕಾದ್ರೆ ಅಂದ್ಕೊಂಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗೋಂಥ ಚಾನ್ಸಸ್ ಇರುತ್ತೆ ಯು ಪಿ ಎ ಅವರು ಪುಷ್ ಮಾಡಿರ್ತಾರೆ ಅವಾಗ ಹೇಳ್ತಾರೆ ನಾನು ದೇಶ ಸುತ್ತಬೇಕು ದೇಶದ ಎಲ್ಲ ಮೂಲೆಗಳನ್ನು ನಾನು ಅಧ್ಯಯನ ಮಾಡಬೇಕು ಅಂತ ಅದು ಐದು ವರ್ಷ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಎಲ್ಲೂ ಎಲ್ಲೂ ಹೋಗಿದ ಕಡೆ ಎಲ್ಲ ಡೆಮಾಕ್ರಸೀಸ್ ಅಂಡರ್ ಥ್ರೆಟ್ ಅಂತ ಹೇಳ್ಕೊಂಡು ಬರ್ತಿರ್ತಾರೆ ಹತ್ತು ವರ್ಷದಲ್ಲಿ ಎಲ್ಲ ಬಿಲ್ಸ್ಗಳ್ನು ಸೈನ್ ಮಾಡಿರ್ತಾರೆ ಹೊರಗಡೆ ಬಂದು ಮಾತ್ರ ಮಾತಾಡ್ತೀರಾ ಎಲ್ಲ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಪತ್ರಿಕೆ ಒಂದು ನಿಮಿಷ ನಿಮಿಷ ಗಳ ವಿಚಾರದಲ್ಲಿ ಪ್ರತಿ ಬಿಲ್ಸ್ ಪಾಸ್ ಆದಾಗಲೂ ಬರೀ ಚರ್ಚೆಗೆ ಅವಕಾಶ ಮಾಡಬೇಕು ಅಂತ ಹೇಳಿರ್ತಾರೋ ಹೊರತು ಬಿಲ್ಸ್ಗಳನ್ನ ಪಾ ಪಾಸ್ ಮಾಡಿದ್ದಾರೆ ನನ್ನ ಒಂದು ಒಂದು ಕಳೆದ ಒಂದು ದಿನದಿಂದ ನೋಡಿದಾಗ ಸರ್ ನಿನ್ನೆ ರಾಹುಲ್ ಗಾಂಧಿಯವರು ಅವರು ನೀಟ್ ವಿಚಾರದಲ್ಲಿ ಬ ಬರ್ಬೋದು ಇಲ್ಲ ಕಾಶ್ಮೀರ್ ಇಲ್ಲ ಮಣಿಪುರ ವಿಚಾರದಲ್ಲಿ ಮಾತಾಡ್ತಾರೆ ಡೆಮೊಕ್ರೆಸಿ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದಾಗ ಇಲ್ಲ ಕಾಶ್ಮೀರ ಏನು ಮಾತಾಡಿಲ್ಲ ಅವರು ಬರುತ್ತೆ ಅವರು ಯಾಕೆಂದರೆ ಪದೇ ಪದೇ ಆ ವಿಚಾರಗಳನ್ನ ಅವರು ಎಲ್ಲ ಸಭೆಗಳಲ್ಲೂ ತೆಗಿತಾ ಇರ್ತಾರೆ ಸರ್ ಸರ್ ಎಲ್ಲೋ ಒಂದು ಕಡೆ ಆಡಳಿತ ಆಡಳಿತ ಪಕ್ಷವಾದಂಥ ಎನ್ ಡಿ ಎ ಸುಮ್ಮನೆ ಮೌನವಾಗಿರುತ್ತೆ ಏನಕ್ಕೆ ಅಂದರೆ ಇಂಪ್ರೆಸ್ ಮಾಡಲಿಕ್ಕೆ ಹೋಗಿ ಎಡವಟ್ ಮಾಡ್ಕೊಳ್ತಾರೆ ರಾಹುಲ್ ಗಾಂಧಿ ಅವರು ಕಾದ್ ನೋಡೋಣ ಅಂತ ಇತ್ತು ಇವತ್ತು ಐ ಎನ್ ಡಿ ಎ ಒಕ್ಕೂಟ ಕಿರ್ಚಾಡ್ತಿದ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೋದಿಯವರು ತುಂಬ ತುಂಬ ಒಂದು ಸು ಅತಿಸೂಕ್ಷ್ಮವಾದಂಥ ಎಳೆಳೆಯಾಗಿ ಪ ರಾಹುಲ್ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ನಾವು ಅದನ್ನು ಡಿಸ್ಟರ್ಬ್ ಮಾಡಬೇಕಾಗಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ ಸರ್ ಒಂದು ಭಯೋತ್ಪಾದಕ ಭಯೋತ್ಪಾದಕ ವೃತ್ತಿನಲ್ಲಿರುವಂಥ ಕೆಲವು ಕೆಲವು ಜನಗಳನ್ನ ವಿರೋಧಿಸೋ ಅಂಥ ನಿಮ್ಮ ಮನಸ್ಥಿತಿನೂ ಇಲ್ವಲ್ಲ ಪದೇ 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 ಸನಾತನ ಇರ್ಬೋದು ಹಿಂದೂ ಧರ್ಮವನ್ನ ಕೆ ನಿಮ್ಮ ಒಂದು ಅಂಗ ಪಕ್ಷದವರು ಒಬ್ಬ ಅದೊಂದು ಕಾಯಿಲೆ ಅದಕ್ಕೆ ಬ ಕೇಳಿಸ್ಕೊಳಕ್ಕಾಗಲ್ಲ ಸರ್ ಆ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂಥದ್ದನ್ನ ನೀವು ಬ ಪರವಾಗಿತ್ಕೊಂಡು ಒಂದು ಭಯೋತ್ಪಾದಕದ ಇರೋಂತದ್ನ ಒಂದು ಸಮುದಾಯ ವಿರೋಧಿಸಿ ಒಂದು ಅಂತ ಹೇಳ್ತಿಲ್ಲ ಅಂತವ್ರನ್ನ ವಿರೋಧಿಸ್ ನಿಮಗ್ ಶಕ್ತಿ ಇಲ್ಲ ಅಂತಂದ್ರೆ ಹಿಂದಕ್ಕೆ ಹಿಂದುತ್ವಕ್ಕೆ ಅಲ್ಲ ಹಿಂದುತ್ವಕ್ಕೆ ಏನಕ್ಕೆ ನನ್ನ ತಾಯಿ ಇದೆ ಅಷ್ಟೇ ಇವ್ರಿಗೆ ಅಧಿಕಾರ ಮಾಡ್ಲಿಕ್ಕೂ ಗೊತ್ತಿಲ್ಲ ಅಧಿಕಾರ ಮಾಡ್ರಪ್ಪ ಅಂದ್ರೆ ಐವತ್ನಾಲ್ಕ ಹಗರಣಗಳು ಮಾಡ್ತಾರೆ ಆಯ್ತಾ ಸರ್ ಆಪೋಸಿಷನ್ ಪಾರ್ಟಿನಲ್ಲಿ ಕೂತ್ಕೊಂಡು ಧ್ವನಿ ಎತ್ತಿ ಒಂದು ಪ್ರಬಲವಾದಂತ ಶಕ್ತಿ ನಿಮಗ್ ಬ ಬಂದಿದೆ ಈ ಬಾರಿ ಕಷ್ಟಪಟ್ಟು ತೊಂಬತ್ತೊಂಬತ್ತು ಸೀಟ್ಗೆ ಗೆದ್ದಿದ್ದೀರಾ ನೀವು ಆ ಅಂಥದ್ರಲ್ಲಿ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಧ್ವನಿ ಎತ್ತಿ ಮಣಿಪುರದ ಬಗ್ಗೆ ಧ್ವನಿ ಎತ್ತಿ ನೀಟ್ ಬಗ್ಗೆ ಧ್ವನಿ ಎತ್ತಿ ದೇವೇಗೌಡರ ಧ್ವನಿ ಎತ್ತಾಗಲೇ ಇವ್ರಿಗೆ ಗೊ ಗೊತ್ತಾಗಿದ್ದು ನಾವು ಈ ನಾನು ಒ ಪಿ ಆದಾಗ ನಾನು ಧ್ವನಿ ಎತ್ತಿದರೆ ಅದು ಒಂದು ಇತಿಹಾಸದ ಪುಟದಲ್ಲಿ ಸೇರ್ತಿತ್ತು ಅಂತ ಗೊತ್ತೇ ಆಗಲಿಲ್ಲ ಯಾಕೆ ಸರ್ ಹಿಂದೂ ಹಿಂದುತ್ವನೇ ಬೇಕಾ ಇವರಿಗೆ ಹಿಂದೂ ಧರ್ಮ ಶಂಕರ್ ಚಟ್ರೆ ನನ್ನ ಕೂಡ ನಾನು ಹೇಳಿದೆ ಕೆಲವೊಂದು ವಿಷಯಗಳಿಗೆ ಕೆಲವೊಬ್ರು ಹೋಗದೆ ಇರೋದು ಒಳ್ಳೇದು ಅಂತ ಈಗ ಮೋದಿ ಏನೋ ಉದಾಹರಣೆ ಕೊಡಕ್ಕೆ ಹೋಗಿ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಏನೋ ಮಾತಾಡಕ್ ಹೋಗ್ತಾರೆ ಎಲ್ವಟ್ಟಾಗುತ್ತೆ ಸಲ ಏನೋ ಮೋಡ ಕವಿದ ವಾತಾವರಣ ಇದೆ ಇದೇ ಟೈಮ್ನಲ್ಲಿ ನಾವು ಶತ್ರುವಿನ ಗಡಿಯನ್ನು ವಿಮಾನದ ಮೂಲಕ ದಾಟಿದ್ರೆ ರಡಾರಿಗೆ ಸಿಗೋದಿಲ್ಲ ಅಂತ ಏನೋ ಹೇಳಿದ್ರು ಅದೊಂದು ಏನೋ ಹಾಸ್ಯಾಸ್ಪದ ಅಂತ ಆಗ್ಬಿಡ್ತು ಹಾಗೆ ರಾಹುಲ್ ಗಾಂಧಿ ಹಿಂದೂ ಹಿಂದುತ್ವ ಧರ್ಮ ದೇವರು ಈ ವಿಷಯಗಳ ಬಗ್ಗೆ ಮಾತನಾಡದೇ ಇರೋದು ಒಳ್ಳೇದ್ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಈಗ ಲಾಸ್ಟ್ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋದೊಂದು ಶಬ್ದ ಇದೆ ಅದ್ರ ವಿರುದ್ಧ ನಾವು ಹೋರಾಡಬೇಕು ಅಂದ್ರು ಏನಾದ್ರ ಅರ್ಥ ಆಗಿದ್ರೆ ಯಾಕೆ ಯಾಕೆ ಶಕ್ತಿ ವಿರುದ್ಧ ಹೋರಾಡುತ್ತೀರಿ ಏನ್ ಕೆಲವೊಂದು ಕೆಲವೊಬ್ಬರು ಕೆಲವು ಹೇಳ್ತೇನೆ ಒಂದು ಅತ್ಯುನ್ನತ ಹುದ್ದೆಯಲ್ಲಿರುವ ಅವರು ಮಾತಾಡೋದು ಭಾರಿ ಜಾಗೃತಿ ಇರಬೇಕು ಈಗ ನಾವು ನೋಡಿದ್ದೇವೆ ಅವರು ಪಾಪುಲರ್ ಪ್ರೈಮ್ ಮಿನಿಸ್ಟರ್ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಗೌರ್ಮೆಂಟ್ ಅವರು ಭಾಯ ಮುಚ್ಚಿ ಭಾಯ ತೆಗಲಿಲ್ಲ ಭಾಯ ತೆಗಲಿಲ್ಲ ಎಲ್ಲಿನೂ ಕೂಡ ಅಕ್ಸೆಪ್ಟ್ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದನ್ನು ಬಿಟ್ಟರೆ ಮತ್ತೆಲ್ಲ ಅವ್ರು ವೆರಿ ಸಕ್ಸಸ್ಫುಲ್ ನಾವು ಮಾತಾಡೋದು ನೆನೆಸ್ಕೊಳ್ತಾ ಇಲ್ಲ ಇವತ್ತು ಅದು ದೇಶ ದುರಾದೃಷ್ಟ ಆಕ್ಚುಲಿ ರಿಯಲಿ ಡನ್ ವೆರಿ ವೆಲ್ ಆ್ಯಕ್ಚುಲಿ

ಯಾಕೆ ಇವರು ಜಾಸ್ತಿ ಇಟ್ಕೊಡ್ತಾರೆ ಕೊಡ್ತಾರೆ ಬ್ರೂಟಲ್ ಮೆಜಾರಿಟಿ ಕೊಡಲಿಲ್ಲ ಹಾಗೆ ಸಂವಿಧಾನ ಉಳಿಸ್ರು ಕರೆಕ್ಟ್ ಒಳ್ಳೆ ಮಾತು ಒಂದು ವೇಳೆ ಕಾಂಗ್ರೆಸ್ಗೆ ಮೆಜಾರಿಟಿ ದೇಶ ಉಳಿತಾ ಇಲ್ವಾ ಅಂತ ಯಾಕೆ ಗೊತ್ತಾ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟ್ ಆಗ್ತಾರೆ ಅಂತ ಹೇಳಿದಾರಲ್ಲ ರೀ ಅದೆಲ್ಲ ಅದು ಗೆದ್ದೆ ಎಲ್ಲಾದ್ರೂ ಮೆಜಾರಿಟಿ ಕೊಟ್ಬಿಟ್ಟು ಒಂದು ಲಕ್ಷ ಎಲ್ಲಿಂದ ಆಗ್ತಿದ್ರಿ ಈಗ ಮಾತು ನಿಮಿಷ ಪ್ಲೀಸ್ ಇವರು ರಾಹುಲ್ ಭಾಷಣದಲ್ಲಿ ಪ್ರತಿ ತಿಂಗಳು ಬೀಳ್ತಾರೆ ಅಂತ ಹೇಳಿ ಒಂದು ಲಕ್ಷ ಎಲ್ಲ ಬಿದ್ದೋಗಿದೆ ದೇಶದ ಅವಸ್ಥೆ ಈಗ ಎರಡ್ ಸಾವಿರ ಕರ್ನಾಟಕ ಇದೆ ಎಷ್ಟೋ ಬಿಲ್ಗಳು ಬಂದಿದೆ ಎಷ್ಟು ಒಂದು ಲಕ್ಷ ಗೆದ್ದು ಬಿಟ್ಟಿದ್ರೆ ಇವರು ಅದು ಮ್ಯಾನಿಫೆಸ್ಟೋಲ್ಲಿ ಉಂಟು ಭಾಷಣದಲ್ಲಿ ಕೊಟ್ಟಲ್ಲ ಈಗ ಹಿಂದೆ ಇವರು ಹೇಳ್ತಾರಲ್ಲ ಹಣ ತರ್ತೇವೆ ಅದೇ ಅದೆಲ್ಲ ಅಲ್ಲಿ ಇರಲಿಲ್ಲ ಭಾಷೆಯಲ್ಲಿ ಕೊಟ್ಟು ಇವ್ರು ಭಾಷೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳಿಗೆ ಸಾಲವನ್ನು ಮನ್ನಾ ಮಾಡಿದ್ರಲ್ಲಿ ಅವಾಗ ನಿಮ್ಗೆ ಅರ್ಥ ಆಗಿಲ್ಲ ದೇಶ ದಿವಾಳಿ ತನಕ ಹೋಗ್ತಾ ಅಂತ ಹೇಳಿ ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಎಕ್ಸ್ಟ್ರಾ ಸಾಲ ಮಾಡಿದಿರಲ್ಲ ಈ ದೇಶದ ಸಾಲದ ಸುಳ್ಳಿರಲ್ಲ ಅವಾಗ ಅರ್ಥ ಆಗಲಿಲ್ಲ ನಿಮ್ಗೆ ಬಡವ್ರಿಗೆ ಒಂದ್ ಲಕ್ಷ ಕೊಡ್ತೀನಿ ಅಂತ ತಕ್ಷಣ ನಿಮ್ಗೆ ಒಟ್ಟವರು ಇರ್ತದ ಬಡವ್ರ ಬಗ್ಗೆ ಇಲ್ಲಿಂದ ಮೂರು ಜನರಾಜ್ ಹೇಳ್ತಲ್ಲ ಈ ಮೂರು ಜನರ ಮನಸ್ಥಿತಿ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಚರ್ಚೆ ಮುಗಿಸ್ತಾ ಇದ್ದೀನಿ ಆ ರೈ ಬಡ ರೈತರು ಬೋರೋಲಾಕ್ಸ್ಕೊಂಡಿದಾರ ಟ್ರಾನ್ಸ್ಫಾರ್ಮರ್ ಕೊಡಿಸ್ಬಿಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಧನ್ಯವಾದ ಶಂಕರ್ ಜಟ್ರ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್